ಕೆಲವೇ ಕ್ಷಣಗಳಲ್ಲಿ ಚೈತ್ರ ಕುಂದಾಪುರ ವಿಚಾರಣೆ ಆರಂಭವಾಗುತ್ತೆ. ಮಹಿಳಾ ಸಾಂತ್ವನ ಕೇಂದ್ರದಿಂದ ಸಿಸಿಬಿ ಅಧಿಕಾರಿಗಳು ಕರೆತಂದಿದ್ದಾರೆ. ಸಿಸಿಬಿ ಕಚೇರಿಗೆ ಚೈತ್ರ ಕುಂದಾಪುರ ಆಕೆಯನ್ನು ಕರೆತಂದಿದ್ದಾರೆ. ಹಣ, ಆಭರಣ, ಆಸ್ತಿ ಪತ್ರಗಳು, ಫಿಕ್ಸಡ್ ಡೆಪಾಸಿಟ್ ಎಲ್ಲದರ ಬಗ್ಗೆಯೂ ಕೂಡ ಇವತ್ತು ವಿಚಾರಣೆ ಆಗುತ್ತೆ. ಆಕೆ ಎಷ್ಟು ಹಣ ಇದೆ, ಏನು ಎತ್ತ ಅಂತ. ಜೊತೆಗೆ ಚೈತ್ರ ಶ್ರೀಕಾಂತ್ ಬಳಿ ಪತ್ತೆಯಾದ ದಾಖಲೆಗಳ ಬಗ್ಗೆ ಇವತ್ತು ಇನ್ವೆಸ್ಟಿಗೇಷನ್ ಆಗುತ್ತಂತೆ. ಆರೋಪಿಗಳ ಒಟ್ಟು 6 ಆರೋಪಿಗಳ ಜೊತೆ ಚೈತ್ರ ಕುಂದಾಪುರ ಮುಖಾಮುಖಿ ವಿಚಾರಣೆ ಆಗುತ್ತೆ. ಬೆಂಗಳೂರಿನ ಸಿಸಿಬಿ ಕಚೇರಿಯಲ್ಲಿ ನಡೆಯುತ್ತಿರುವಂಥ ವಿಚಾರಣೆ ಇದು. ಇಲ್ಲಿವರೆಗೂ ಕೂಡ ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರನ್ನೇ ವಿಚಾರಣೆ ಮಾಡಿದ್ರು, ಹೇಳಿಕೆಗಳನ್ನು ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಈಗ 6 ಆರೋಪಿಗಳನ್ನು ಮುಖತ, ಯಾಕೆಂತ ಹೇಳಿದರೆ ಒಬ್ಬರು ನೀಡಿದಂಥ ಹೇಳಿಕೆ ಇನ್ನೊಬ್ಬರಿಗೆ ಸಾಮ್ಯತೆ ಇದೆಯೋ ಇಲ್ವೋ ಅಂತ ಚೆಕ್ ಮಾಡುವಂಥ ಸಂದರ್ಭ ಇದು. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಆ ಸ್ಟೋರಿಯನ್ನು ಕತೆ ಕಟ್ಟುತ್ತಾ ಹೋಗಿದ್ದಾರೆ. ಇಲ್ಲಿ ಯಾರು ಸತ್ಯ ಯಾರು ಸುಳ್ಳು ಅಂತ ತಿಳ್ಕೋಬೇಕು ಅಂದರೆ ಎಲ್ಲರನ್ನೂ ಮುಖಾಮುಖಿಯಾಗಿ ನಿಲ್ಲಿಸಿದಾಗ ಮಾತ್ರ.